ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾನೀಗ ಮಾರ್ಚ್ ತಿಂಗಳ ಭವಿಷ್ಯವನ್ನು ನಿಮಗೆ ಧನುರ್ ರಾಶಿಯವರಿಗೆ ಹೇಳಲಿಕ್ಕಿದ್ದೇನೆ. ಮೊತ್ತ ಮೊದಲು ಮಾರ್ಚ್ 1, 2020 ಸೂರ್ಯೋದಯ, ಬೆಳಗ್ಗೆ ಬೆಂಗಳೂರಿನಲ್ಲಿ ಸೂರ್ಯೋದಯ 6:38:58 ಆಗ್ತದೆ. ಆವಾಗ ನೀವು ಜಗನ್ನಾಥ್ ಹೋರಾದಲ್ಲಿ ಕುಂಡಲಿಯನ್ನು ತೆಗೆದರೆ ಈ ರೀತಿಯ ಕುಂಡಲಿ ಬರ್ತದೆ. ಶುಕ್ಲ ಷಷ್ಠಿ ತಿಥಿ ನಿನ್ನೆ, ಶುಕ್ರ ಅದಕ್ಕೆ ಅಧಿಪತಿ, ಸಂಡೇ ಭಾನುವಾರ ಅದಕ್ಕೆ ಸೂರ್ಯ ಅಧಿಪತಿ, ಹಾಗೂ ಭರಣಿ ನಕ್ಷತ್ರ ಶುಕ್ರ ಅಧಿಪತಿ. ನೋಡಿ, ಶುಕ್ರ ಭಾಳ ಪ್ರಾಮಿನೆಂಟ್ ಆಯಿತು. ಇಂದ್ರಯೋಗ ರಾಹು ಅಧಿಪತಿ, ತೈತುಲಕರ್ಣ ಬುಧ ಅಧಿಪತಿ, ಸೂರ್ಯ ಹೋರ ಭಾನುವಾರ, ಆದ್ದರಿಂದ ಸೂರ್ಯ ಹೋರ ಆಯಿತಾ. ಈಗ ಕುಂಡಲಿ ಹೇಗೆ ಬರ್ತದೆ ಅಂದರೆ, ಲಗ್ನವನ್ನು ಬಿಟ್ಬಿಡಿ, ಈಗ ಶುಕ್ರ ಮತ್ತು ಚಂದ್ರ ಮೇಷದಲ್ಲಿ, ರಾಹು ಅರ್ಧ ನಕ್ಷತ್ರ ಮಿಥುನದಲ್ಲಿ, ಹಾಗೂ ಬೃಹಸ್ಪತಿ ಕೇತು ಮಂಗಲ್. ಬೃಹಸ್ಪತಿ ಎಲ್ಲಿದ್ದಾನೆ? ಬೃಹಸ್ಪತಿ ಆ್ಯಕ್ಚುಲಿ ನೀವು ನೋಡಿದರೆ ಪೂರ್ವಾಷಾಢ ಶುಕ್ರನ ನಕ್ಷತ್ರದಲ್ಲಿದ್ದಾನೆ, ವಿಪರೀತ ರಾಜಯೋಗ. ಯಾಕಂದರೆ ಬೃಹಸ್ಪತಿ ಶುಕ್ರ ನಕ್ಷತ್ರದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಆಮೇಲೆ ಕೇತು ಕೂಡ ಎಲ್ಲಿದ್ದಾನೆ? ಕೇತು ಕೂಡ ಮೂಲ ನಕ್ಷತ್ರ, ಕೇತುವಿನ ನಕ್ಷತ್ರದಲ್ಲೇ ಇದ್ದಾನೆ. ಸೊ ಅಶ್ವಿನಿ ನಕ್ಷತ್ರದಲ್ಲಿ ಶುಕ್ರ ಇದ್ದಾನೆ. ಹಾಗೆ ಸೂರ್ಯ ನಿಮಗೆ ಆ್ಯಕ್ಚುಲಿ ಸನ್ ಶತವಿಷ ರಾಹುವಿನ ನಕ್ಷತ್ರದಲ್ಲಿದ್ದಾನೆ. ಬುಧ ನಿಮಗೆ ಶತವಿಷ ನಕ್ಷತ್ರ, ಇಬ್ಬರು ರಾಹುವಿನ ನಕ್ಷತ್ರದಲ್ಲೇ ಇದ್ದಾರೆ. ಆಮೇಲೆ ಶನಿ ನಿಮಗೆ ಆ್ಯಕ್ಚುಲಿ ಉತ್ತರಾಷಾಢ ರವಿಯ ನಕ್ಷತ್ರ, ಶತ್ರುವಿನ ನಕ್ಷತ್ರದಲ್ಲಿದ್ದಾರೆ. ಇದೆಲ್ಲ ತಿಳಿದುಕೊಳ್ಳೋದು ಭಾಳ ಮುಖ್ಯ. ಧನುರಾಶಿಗೆ ನಾನೀಗ ಹೇಳ್ತಾ ಇರೋದು ಚಂದ್ರ ಇಲ್ಲಿದ್ದಾನೆ ಅಂತ ತಿಳ್ಕೊಂಡು, ಧನುರಾಶಿ ಧನುರ್ಲಗ್ನ, ಲಗ್ನದಲ್ಲೇ ಗುರುಕೇತುವಿನಿಂದ ಧನುರಾಶಿ ಧನುರ್ಲಗ್ನದವರು ಜ್ಯೋತಿಷ್ಯಕ್ಕೆ ಶರಣು ಹೋಗ್ತಾರೆ. ಮಂಗಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಿಟ್ಟು ಬರ್ತದೆ ಅವರಿಗೆ. ಈಗ ರಾಮನ ದೃಷ್ಟಿ ಕೂಡ ಮಿಥುನದಿಂದ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಧನುರಾಶಿಯವರಿಗೆ ಗುರು ಚಂಡಾಲ ಯೋಗ ಆಕ್ಟಿವೇಟ್ ಆಗಿತ್ತು ಅಂತ ಹೇಳ್ಬೋದು. ಆದ್ದರಿಂದ ಇವರು ಸ್ವಲ್ಪ ಮಟ್ಟಿಗೆ ಸ್ಟೆಪ್ ಬ್ಯಾಕ್ ಆಗಿರಬೇಕಾಗುತ್ತೆ. ಶನಿ ಎರಡನೇ ಮನೆಯಲ್ಲಿರೋದ್ರಿಂದ ನಿಧಾನವಾಗಿ ಧನ ಬರ್ತದೆ. ಯಾಕೆಂದರೆ ಮೊನ್ನೆ 24 ಜನವರಿಯಿಂದ ಶನಿ ಮಕರದಲ್ಲೇ ಇದ್ದು ಅವರಿಗೆ ಇನ್ನೂ 2 ವರ್ಷ 8 ತಿಂಗಳು ಅಲ್ಲೇ ಇರ್ತಾನೆ. ಮಕರದವರಿಗೆ ಶನಿ ಭಾಳ ಒಳ್ಳೆಯದು. ಶನಿ ಆಮೇಲೆ 3ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧಾದಿತ್ಯ ಯೋಗ ಉಂಟು ಮಾಡಿದ್ದಾನೆ ಆಯಿತಾ. ಹಾಗೆ ಶುಕ್ರ ಮತ್ತು ಚಂದ್ರ ಪಂಚಮದಲ್ಲಿ ಶುಕ್ರ ಇರೋದು ಭಾಳ ಒಳ್ಳೆಯದು ಆಯಿತಾ. ಪೂರ್ವ ಪುಣ್ಯಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಅದು ಭಾಳ ಒಳ್ಳೆಯದೇ. ಆಮೇಲೆ ಚಂದ್ರ ಪಾರ್ವತಿ ದೇವಿ, ರಾಹು ಅವರು ಧನುರ್ಗೆ ಸಪ್ತಮದಲ್ಲಿದ್ದಾನೆ. ರಾಹುವಿನ ಪಂಚಮ ದೃಷ್ಟಿ ಲಾಭಸ್ಥಾನವಾದ ತುಲಾ ರಾಶಿಗೆ ಬಿಡ್ತದೆ. ರಾಹುವಿನ ದೃಷ್ಟಿ ಭಾಳ ಒಳ್ಳೆಯದು. ರಾಹುವಿನ 9ನೇ ದೃಷ್ಟಿ ಸೂರ್ಯನ ಮೇಲೆ, ಮೊದಲೇ ಸೂರ್ಯ ಮತ್ತು ಬುಧ ಇದರಲ್ಲಿದ್ದಾರೆ, ಯಾವುದು ರಾಹುವಿನ ನಕ್ಷತ್ರದಲ್ಲಿದ್ದಾರೆ. 3ನೇ ರಾಹುವಿನ ದೃಷ್ಟಿಯೂ ಉಂಟು ಅಂದರೆ ಏನಾಯಿತು, ಸ್ವಲ್ಪ ಮಟ್ಟಿಗೆ ಆತ್ಮ ಗೌರವಕ್ಕೆ ಧಕ್ಕೆ ಉಂಟಾದೀತು ಅಂತ ಹೇಳ್ಬೋದು. ಈಗ ನೀವು ಅಷ್ಟಕ ವರ್ಗವನ್ನು ನೋಡಿದರೆ, ನೋಡಿ ಅಷ್ಟಕ ವರ್ಗದಲ್ಲಿ ಧನುರಲ್ಲಿ 35 ಅಂದರೆ ಇವರ ನೇಚರ್ ಒಳ್ಳೆಯದು, ವ್ಯಕ್ತಿತ್ವ ಒಳ್ಳೆಯದು, ಗುಣ ಒಳ್ಳೆಯದು ಅಂತ ಹೇಳ್ಬೋದು. ಖರ್ಚು 32 ಇದ್ದರೆ ಧನ 22, 10 ಪಾಯಿಂಟು ಖರ್ಚು ಜಾಸ್ತಿ, ಸಿಕ್ಕಾಪಟ್ಟೆ ಖರ್ಚು. ಲಾಭದಲ್ಲಿ 32 ಇದೆ, ದಶಮದಲ್ಲಿ 32 ಇದೆ, ಭಾಳ ಒಳ್ಳೆಯದು. ಭಾಗ್ಯದಲ್ಲಿ 21 ಇದೆ, ಅಷ್ಟಮದಲ್ಲಿ 31 ಇದೆ, ಹರ್ಡಲ್ಸ್ ಅನಗತ್ಯ ಹರ್ಡಲ್ಸ್ ಬರ್ತದೆ. 27 ಸಪ್ತಮದಲ್ಲಿದೆ, 27 6ನೇ ಮನೆಯಲ್ಲಿದೆ, 26 ಪಂಚಮದಲ್ಲಿದೆ, 22 ಸುಖಸ್ಥಾನದಲ್ಲಿ, 30 ಕಮ್ಯುನಿಕೇಷನ್ ಹೌಸ್ನಲ್ಲಿದೆ, ನೇಬರ್ಸ್ನಲ್ಲಿದ್ದೆ ಆಯಿತಾ. ಇದೆಷ್ಟು ಅಷ್ಟಕ ವರ್ಗ ಆದರೆ, ಗುರು ಭಿನ್ನ ಅಷ್ಟಕ ವರ್ಗದಲ್ಲಿ 8 ಪಾಯಿಂಟ್ ಇದೆ ನೋಡಿ. ಧನುರಲ್ಲಿ 8 ಪಾಯಿಂಟ್ ಇದ್ದರೂ ಕೂಡ ಏನಾಯ್ತು ಅಂದರೆ, ಅಲ್ಲಿ ರಾವಿನ ದೃಷ್ಟಿ ಉಂಟು. ಸೊ ಆಮೇಲೆ ಗುರು ಒಳ್ಳೇದು ಮಾಡುವುದು, ಒಂದು ಮಾರ್ಚ್ 30 ರಿಂದ ಜೂನ್ 1 ರವರೆಗೆ ಮಕರಕ್ಕೆ ಹೋಗ್ತಾನೆ, ಅಲ್ಲಿ 3 ಪಾಯಿಂಟ್ ಇದೆ, ಪರವಾಗಿಲ್ಲ, 3 ಪಾಯಿಂಟ್ ಏನು ತೊಂದರೆ ಇಲ್ಲ. ಗುರುವಿನ ಪಂಚಮ ದೃಷ್ಟಿ ಶುಕ್ರನ ಮೇಲೆ ಅಂದರೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ ಇವರು ಧನುರವರು ಆಯಿತಾ. ಗುರುವಿನ ದೃಷ್ಟಿ ಚಂದ್ರ ಮೇಲೆ ಇರೋದ್ರಿಂದ ಸ್ವಲ್ಪ ಇಲ್ಲಿ ಚಂದ್ರ, ಆದರೆ ಗುರು ಚಂದ್ರ ಒಟ್ಟಿಗೆ ಇದ್ದಾರೆ. ಧನುರ್ ರಾಶಿ ಧನುರ್ ಲಗ್ನದ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಸೊ ಆದ್ದರಿಂದ ಅಲ್ಲಿ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗವೂ ಉಂಟಾಗ್ತದೆ. ಒಟ್ಟಾರ ಮೇಲೆ ಧನುರ್ ರಾಶಿಗೆ ಭಾಳ ಒಳ್ಳೆಯದುಂಟು. ಧನುರ್ ಲಗ್ನ ಧನುರ್ ರಾಶಿಯವರಿಗೆ ಭಾಳ ಹೈ ಕ್ಲಾಸ್. ಯಾಕಂದರೆ ಅವರೀಗ 4ನೇ ಮನೆ ಅಧಿಪತಿ ಯಾರು? ಗುರು. ಗುರು ಅಲ್ಲೇ ಇರೋದ್ರಿಂದ ಇವರು ಗೃಹಪ್ರವೇಶ, ಹೊಸ ಮನೆಯನ್ನು ಕಟ್ಟಿ ಗೃಹಪ್ರವೇಶ ಕೂಡ ಮಾಡ್ಬೋದು ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಮ್ಮ ಅಣ್ಣ ಕೂಡ ಸೇರಿರ್ತಾರೆ. ಅವರು ಪಾಪ ಇದರಲ್ಲಿ ಯಾವುದೋ 5 ಪಂಚಗ್ರಹಗಳು ಪಂಚಮ ಸ್ಥಾನದಲ್ಲಿ, ಧನುರ್ ಲಗ್ನವಾಗಿ ಪಂಚಮದಲ್ಲಿ ಪಂಚಗ್ರಹಗಳು. ಸೊ ಅದರಿಂದ ಇಳಿಯ ಪ್ರಾಯದಲ್ಲಿ 80ನೇ ವರ್ಷದಲ್ಲಿ
ಅವರಿಗೆ ಒಳ್ಳೆಯ ಮನೆಯನ್ನು ದೊಡ್ಡ ಮನೆಯನ್ನು ಕಟ್ಟಿ ಗೃಹಪ್ರವೇಶನ 3-4 ತಾರೀಕಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ಧನುರಾಶಿಯ ಒಂದು ಫಲಗಳು. ಇನ್ನು ಮಕರ ರಾಶಿಯ ಫಲ ಹೇಳುವುದಾದರೆ, ಮಕರದಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನ, ಎಲ್ಲದರಲ್ಲೂ ನಿಧಾನ. ಸೂರ್ಯ ಮತ್ತು ಸೂರ್ಯ ಬಿಡಿ, 16 ಮಾತ್ರ ಅಲ್ಲಿ ಎರಡನೇ ಮನೆಯಲ್ಲಿರ್ತಾನೆ, ಆಮೇಲೆ 3ನೇ ಮನೆ ಪಿ ಮೀನಕ್ಕೆ ಹೋಗ್ತಾನೆ. 16 16 ಸಂಕ್ರಾಂತಿ ಟು ಸಂಕ್ರಾಂತಿ ಅಂತ ಹೇಳಿ ತಿಳ್ಕೋಬೇಕು. ವ್ಯಯಸ್ಥಾನದಲ್ಲಿ ಗುರು ಕೇತು ಮತ್ತು ಮಂಗಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಧಾರ್ಮಿಕವಾಗಿ ಖರ್ಚು ಮಾಡ್ತಾರೆ. ಶುಕ್ರ ಮತ್ತು ಚಂದ್ರ ಸುಖಸ್ಥಾನದಲ್ಲಿರೋದ್ರಿಂದ ಸುಖಕ್ಕೇನು ತೊಂದರೆ ಇಲ್ಲ. ರಾಹು 6ನೇ ಮನೆಯಿಂದ ಇವರಿಗೆ ಯಾರು ಶತ್ರು ಇರೋದಿಲ್ಲ. ಸಪ್ತಮ ಸ್ಥಾನಾಧಿಪತಿಯು ಚಂದ್ರ ಅವರ ಇದರಲ್ಲೇ ಇರೋದ್ರಿಂದ, ಯಾವುದು ರಾಶಿ ಮತ್ತು ಲಗ್ನದಲ್ಲೇ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಯಿತಾ. ಇನ್ನು ಅಷ್ಟಕ ವರ್ಗ ನಾನು ಈವಾಗಲೇ ಅವರಿಗೆ ಧನುರಾಶಿಯವರು ಹೇಳಿದ್ದು ನಿಮಗೂ ಕೂಡ ಅಪ್ಲೈ ಆಗ್ತದೆ ಅದು. ಆಮೇಲೆ ಕುಂಭರಾಶಿಗೆ ನಾವು ಫಲ ಹೇಳೋದಾದರೆ, ಕುಂಭರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಒಳ್ಳೆ ಧೈರ್ಯವಂತರು, ಸ್ಥೈರ್ಯವಂತರು. ಧನಾಧಿಪತಿ ಗುರು ಲಾಭದಲ್ಲಿ ಕೂತಿದ್ದಾನೆ, ಲಾಭಾಧಿಪತಿಯು ಅವನೇ ಆಗಿದ್ದರಿಂದ ನಿಮಗೆ ಲಾಭ ಒಳ್ಳೇದು ಮತ್ತು ಬರ್ತದೆ. ರಾವಿನ ದೃಷ್ಟಿಯಿಂದ ಫಾರಿನ್ ಕನೆಕ್ಷನ್ ಉಂಟು. ಆಮೇಲೆ ಚಂದ್ರ ಮತ್ತು ಶುಕ್ರ 3ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯದೇ ಕಮ್ಯುನಿಕೇಷನ್, ಒಳ್ಳೆ ಆರ್ಟಿಸ್ಟಿಕ್ ಇರ್ತದೆ. ರಾವ್ ಪಂಚಮದಲ್ಲಿರೋದ್ರಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಒಂದು ಈ ತಿಂಗಳು ಒಂದು ಸಲಾಮ್ ಹೊಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ನಮಸ್ಕಾರ ಹೊಡ್ಕೊಂಡು ಬನ್ನಿ. ಆಯಿತಾ. ಇದು ಪಂಚಮದಲ್ಲಿ ರಾಹು ಬಂದಲ್ಲಿ ಸರ್ಪಶಾಪ, ಈಶ್ವರನ ತಲೆ ಮೇಲೆ ಹಾಲು ಮತ್ತು ನೀರನ್ನು ಹಾಕಲಿಕ್ಕೆ ಮರಿಬೇಡಿ. ಆಯಿತಾ. ಹಾಗೆ ಇನ್ನು ಮೀನರಾಶಿಗೆ ನಾವು ತೆಗೆದುಕೊಂಡ್ರೆ, ಮೀನರಾಶಿಯವರಿಗೆ ಏನಾಯಿತು, ಮೀನರಾಶಿಗೆ ದಶಮದಲ್ಲಿ ಸೂರ್ಯ ಕೇತು ಮಂಗಲ್ ಅಂದರೆ ದಶಮದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗ್ತದೆ ಅಂತ. ಆಯಿತಾ. ಆಮೇಲೆ ಶುಕ್ರ ಮತ್ತು ಚಂದ್ರ, ಚಂದ್ರ ಬಿಡಿ, ಶುಕ್ರ 2ನೇ ಮನೆಯಲ್ಲಿ ಕೂತಿದ್ದರೆ ಧನಸ್ಥಾನಕ್ಕೇನು ತೊಂದರೆ ಇಲ್ಲ. ಹೆಂಡತಿಯಿಂದ ಧನ, ರಾಹು 4ನೇ ಮನೆಯಲ್ಲಿದ್ದಾನೆ, 4ನೇ ಮನೆಯಲ್ಲಿ ರಾಹು ಇದ್ದತ್ತು ಐ ತಾಯಿಯಿಂದ ದೂರ ಅಂತೇಳಿ ಹೇಳ್ತೇವೆ. ಶನಿ ಲಾಭದಲ್ಲಿ ಕೂತಿದ್ದಾನೆ ನಿಧಾನವಾಗಿ, ಆದರೂ ಕರ್ಮಕಾರಕ ಶನಿ, ಆದ್ದರಿಂದ ಪ್ರೊಫೆಷನಲ್ಲಿ ಇವರಿಗೆ ಸ್ವಲ್ಪ ಒಳ್ಳೆ ಇದು ಉಂಟು, ಟೈಮ್ ಉಂಟು. ಆಯಿತಾ. ಸಮಯ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ಒಳ್ಳೆಯದು. ಗುರುವಿನ ಪಂಚಮ ದೃಷ್ಟಿ ಧನಸ್ಥಾನದ ಮೇಲೆ ಬರ್ತದೆ ಅವರಿಗೆ. ಸೊ ಮೀನದವರಿಗೆ ಮುಂಚಿನಿಂದ ಧನಕ್ಕೇನು ಕೊರತೆ ಇಲ್ಲ, ಮೀನರಾಶಿ ಮತ್ತು ಮೀನ ಲಗ್ನದವರಿಗೆ. ಆಯಿತಾ. ಸೊ ಇದಿಷ್ಟು ಮೀನರಾಶಿಯ ಮತ್ತು ಮೀನ ಲಗ್ನದವರ ಮಾರ್ಚ್ ತಿಂಗಳ ಭವಿಷ್ಯ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. 9481156540 ಇಸ್ ಮೈ ಮೊಬೈಲ್ ನಂಬರ್. ಪ್ಲೀಸ್ ಡು ನಾಟ್ ಶೇರ್ ಯುವರ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್. ಐ ಆಮ್ ನಾಟ್ ಗೋಯಿಂಗ್ ಟು ಅನಲೈಸ್ ಎನಿಥಿಂಗ್, ಓಕೆ. ಆಮೇಲೆ ಟೆಲಿಫೋನ್ ನಂಬರ್ ಕೇಳಬೇಡಿ. ಇಲ್ಲಿ ಸರಿ ವೀಡಿಯೋವನ್ನು ನೋಡಿ ಕೊನೆಯಲ್ಲಿ ಟೆಲಿಫೋನ್ ನಂಬರು ಹೇಳಿರ್ತೇನೆ, ದಯವಿಟ್ಟು ಪದೇ ಪದೇ ಕೇಳಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡೋದ್ರಲ್ಲಿ ನೀವು ಭಾಳ ಕಂಜೂಸಿಗಿರಿ ತೋರಿಸ್ತಾ ಇದ್ದೀರಿ. ಯಾತಕ್ಕೆ ಅಷ್ಟಕ ವರ್ಗದಲ್ಲಿ ನಿಮಗೇನು ವ್ಯಯಸ್ಥಾನದಲ್ಲಿ 16-17 ಪಾಯಿಂಟ್ ಬಂದಿದೆಯೋ, ಹಾಗೆಯೇ 16-17 ಪಾಯಿಂಟ್ ಬಂದಿದ್ದರೆ ಕಂಜೂಸ್ಗಿರಿ ತೋರಿಸ್ತಾರೆ ಖರ್ಚು ಮಾಡೋದ್ರಲ್ಲಿ, ನಾ ಈ ಲೈಕ್ ಮಾಡೋದ್ರಲ್ಲಿ ಅಲ್ಲ. ಆಯಿತಾ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಲೈಕ್.